ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಳಸಿ ಹಬ್ಬ ಹತ್ರ ಬರ್ತಾ ಇದೆ. ಸೊ ತುಳಸಿ ಹಬ್ಬಕ್ಕೆ ಏನೇನು ಪೂಜಾ ಸಾಮಗ್ರಿಗಳು ಬೇಕು ಅನ್ನೋ ಲಿಸ್ಟನ್ನು ನೋಡೋಣ. ಮೊದಲಿಗೆ ತುಳಸಿ ಹಬ್ಬನ ಯಾಕೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ತುಳಸಿ ರೂಪದಲ್ಲಿರೋ ಲಕ್ಷ್ಮೀ ದೇವಿ, ಹಾಗೆ ನೆಲ್ಲಿಕಾಯಿ ರೂಪದಲ್ಲಿದೋ ಅಂದರೆ ಬೆಟ್ಟದ ನೆಲ್ಲಿಕಾಯಿ ರೂಪದಲ್ಲಿರೋ ವಿಷ್ಣು ದೇವರಿಗೆ ಮದುವೆ ಆಗಿರೋ ದಿನನ ನಾವು ತುಳಸಿ ಹಬ್ಬ ಅಂತ ಕರಿತೀವಿ. ಹಾಗಾಗಿ ಅವತ್ತಿನ ದಿನ ನಾವು ತುಳಸಿ ಹಬ್ಬ ಅಂತ ಆಚರಿಸ್ತೀವಿ. ಈ ತುಳಸಿ ಹಬ್ಬ ಬಂದು ದೀಪಾವಳಿ ಹಬ್ಬ ಆದ 15 ದಿನಗಳ ಒಳಗೆ ಬರೋವಂಥ ಹಬ್ಬನೇ ತುಳಸಿ ಹಬ್ಬ. ಈ ತುಳಸಿ ಹಬ್ಬನ ಚಿಕ್ಕ ದೀಪಾವಳಿ ಅಂತ ಕೂಡ ಕರೀತಾರೆ, ಹಾಗೆ ಉತ್ಥಾನ ದ್ವಾದಶಿ ಅಂತ ಕೂಡ ಕರೀತಾರೆ. ಇಂತಹ ತುಳಸಿ ಹಬ್ಬನ ಮಾಡಲಿಕ್ಕೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳು ಏನೇನು ಅಂತ ನೋಡೋಣ ಫ್ರೆಂಡ್ಸ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಪೂಜಾ ಸಾಮಗ್ರಿಗಳು ಹಾಗೆ ಪೂಜಾ ಸಮಯ, ತುಳಸಿ ಹಬ್ಬದ ಪೂಜಾ ಮುಹೂರ್ತ ಮತ್ತು ಪೂಜಾ ಸಾಮಗ್ರಿಗಳನ್ನ ಮಾತ್ರ ತಿಳಿಸ್ಕೊಟ್ಟಿರ್ತೀನಿ. ಈಗ ತುಳಸಿ ಹಬ್ಬಕ್ಕೆ ಬೇಕಾಗಿರುವಂತಹ ಪೂಜಾ ಸಾಮಗ್ರಿಗಳನ್ನ ನೋಡೋಣ. ಮೊದಲನೇದಾಗಿ ಲಕ್ಷ್ಮೀ ರೂಪದಲ್ಲಿರುವಂತಹ ತುಳಸಿ ಗಿಡ ಒಂದು, ವಿಷ್ಣು ರೂಪದಲ್ಲಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಟೊಂಗೆ ಒಂದು, ಮಣೆ ಬಂದು ಪೂಜಾ ಸಾಮಗ್ರಿಗಳನ್ನ ಇಟ್ಟು ಪೂಜೆ ಮಾಡೋದಕ್ಕೋಸ್ಕರ ಅಷ್ಟೇ, ಅದಿಲ್ಲ ಅಂದರೆ ಕೆಂಪು ವಸ್ತ್ರವನ್ನು ಹಾಸ್ಬಿಟ್ಟು ಕೂಡ ಮಾಡ್ಕೋಬೋದು, ಅರಿಶಿಣ, ಕುಂಕುಮ, ಗೆಜ್ಜೆ ವಸ್ತ್ರ ಬಂದು 3 ಎಳೆ, 5 ಎಳೆ, 9 ಎಳೆ ಆಲ್ರೆಡಿ ರೆಡಿಯಾಗಿರುವಂಥದ್ದು ನಿಮಗೆ ಶಾಪಲ್ಲಿ ಸಿಗುತ್ತೆ, ಗಂದಿಗೆ ಅಂಗಡೀಲಿ, ಸೊ ತಗೊಳ್ಳಿ. ಅರಿಶಿಣದ ದಾರ ಕಟ್ಟಿರುವಂತಹ ಅರಿಶಿಣದ ಕೊಂಬು, ರಂಗೋಲಿ, ಹೂವು, ಹಣ್ಣು 3 ಥರದ್ದು 5 ಥರದ್ದು ನಿಮ್ಮ ಶಕ್ತಿ ಅಥವಾ ಒಂದು ಸ್ವಲ್ಪ ಬಾಳೆಹಣ್ಣಿಟ್ಟು ನಡೆಯುತ್ತೆ, ಬಳೆಗಳು 1 ಡಜನ್, ದೀಪಗಳು ಮಣ್ಣಿನ ದೀಪಗಳು ತುಳಸಿ ಮುಂದೆ ಹಚ್ಚೋದಕ್ಕೆ, ಎಣ್ಣೆ, 1 ತೆಂಗಿನಕಾಯಿ, ವಿಳ್ಯದೆಲೆ, ಅಡಿಕೆ, ಊದುಬತ್ತಿ, ಸೀರೆ ಉಡಿಸೋ ಪದ್ಧತಿ ಇದ್ದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬ್ಲೌಸ್ ಪೀಸ್ ತೊಗೊಂಡು ನಡೆಯುತ್ತೆ, ಬಾಗಿನದ ವಸ್ತುಗಳು, ಮಡ್ಲಕ್ಕಿ ಸಾಮಾನು, ಬಾಗಿನದ ವಸ್ತುಗಳು ಕೂಡ ನಿಮಗೆ ಗಂದಿಗೆ ಅಂಗಡಿಲಿ ಸಿಗುತ್ತೆ, ಅದರಲ್ಲೇ ಎಲ್ಲ ಫುಲ್ಲು ಒಂದು ಪ್ಯಾಕೆಟಲ್ಲಿ ಏನೇನು ಬೇಕು ಬಾಗಿನದ ವಸ್ತು ಎಲ್ಲ ಅದರಲ್ಲಿ ಹಾಕಿರ್ತಾರೆ, ಸೊ ಅದೊಂದು ಪ್ಯಾಕೆಟ್ ತೊಗೊಳ್ಳಿ. ಮಡ್ಲಕ್ಕಿ ಸಾಮಾನು, ಆರತಿ ಮಾಡಲಿಕ್ಕೆ ನೆಲ್ಲಿಕಾಯಿ ದೀಪಗಳು, ಅಂದರೆ ಜಾಸ್ತಿ ನೆಲ್ಲಿಕಾಯಿ ಸಿಕ್ಕಿದ್ರೆ ನೆಲ್ಲಿಕಾಯಿ ತೊಟ್ಟ ಹತ್ರ ಸ್ವಲ್ಪ ಕಟ್ ಮಾಡಿಬಿಟ್ಟು ಅಲ್ಲಿ ನೀವು ಸ್ವಲ್ಪ ಎಣ್ಣೆ ಹಾಕಿ ಬತ್ತಿ ಹಾಕಿ ಅದರಲ್ಲೇ ಆರತಿ ಮಾಡಿದ್ರೆ ತುಂಬ ಒಳ್ಳೆಯದು. ಪ್ರಸಾದಕ್ಕೆ ಬಂದು ಪಂಚಾಮೃತ ಅಥವಾ ಕಡಲೆಕಾಳು ಹೂಸ್ಲಿ ಅಥವಾ ಕೋಸಂಬರಿ ಮಾಡ್ಕೋಬೋದು, ಆಮೇಲೆ ಅಕ್ಷತೆ. ಇಷ್ಟು ತುಳಸಿ ಹಬ್ಬಕ್ಕೆ ಬೇಕಾಗಿರುವಂತಹ ವಸ್ತುಗಳು ಫ್ರೆಂಡ್ಸ್. ನೆಕ್ಸ್ಟು ಪೂಜಾ ಸಮಯನ ನೋಡ್ಕೊಂಬರೋಣ. ಇನ್ನು ತುಳಸಿ ಹಬ್ಬದ ಶುಭ ಮುಹೂರ್ತ ನೋಡೋಣ. ನವೆಂಬರ್ 12 ಮಂಗಳವಾರ ಸಂಜೆ 4:04 ಪ್ರಾರಂಭ ಆದರೆ ನವೆಂಬರ್ 13 ಬುಧವಾರ ಮಧ್ಯಾಹ್ನ 1:01 ಮಧ್ಯಾಹ್ನ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನೀವು ನವೆಂಬರ್ 12 ಮಂಗಳವಾರ ಸಂಜೆನೇ ಸೂರ್ಯಾಸ್ತದ ನಂತರ ಈ ಹಬ್ಬವನ್ನು ಆಚರಣೆ ಮಾಡಿ, ಇದರಿಂದ ಪೂರ್ಣ ಪ್ರಮಾಣದ ಫಲ ಸಿಗುತ್ತೆ. ಏಕೆಂದರೆ ಬುಧವಾರ ಮಧ್ಯಾಹ್ನ 1 ಮುಗ್ದೋಗ್ಬಿಡುತ್ತೆ ಇದು ಪೂಜಾ ಸಮಯ. ಸೊ ಹಾಗಾಗಿ ಮಂಗಳವಾರ ಸಾಯಂಕಾಲ ಮಾಡಿದ್ರೇ ಒಳ್ಳೆಯದು, ಇದರಿಂದ ಪೂರ್ಣ ಪ್ರಮಾಣದ ಫಲ ಸಿಗುತ್ತೆ. ಧನ್ಯವಾದಗಳು.